ಕಣಮ್ಮ ಅದ್ಕೋ ಚೀಟಿ ತಕೋ ಅಂದ. ಹಿಂದ್ಗಡೆ ನಮ್ಮ ಯಜಮಾನ್ರವ್ರೆ ತಕತಾರೆ ಅಂದವಳು. ಹಿಂದ್ಗಡೆ ಬಹಳ ಜನ ಯಜಮಾನ್ರವ್ರು ಕಣಮ್ಮ, ನಿಮ್ಮ ಯಜಮಾನ್ರು ಯಾರು ನನಗೆ ಹೆಂಗೆ ಗೊತ್ತಾಗಬೇಕು ಅಂದವನು. ಅಯ್ಯಮ್ಮ ಇಷ್ಟೇ ಹೇಳಿದ್ದು, ನೀವು ನಾವು ಹೇಳೋ ಮಾತದು. ಅಲ್ಲಿ ಹಿಂದ್ಗಡೆ ಕನ್ನಡಕ ಹಾಕೊಂಡು ಕೂತವ್ರೆ, ಅವರೇ ನಮ್ಮ ಯಜಮಾನ್ರು ಅಂದ್ಲು. ಇವನು ಕಂಡಕ್ಟರ್ ತಕ್ಷಣ ಹೇಳಿದೆ, ಏನಮ್ಮ ನಿಮ್ಮ ಯಜಮಾನ್ರು ಹಿಂದ್ಗಡೆ ಕನ್ನಡಕ ಹಾಕತ್ತಾರ? ತೂ ಚೆನ್ನಾಗಿಲ್ಲ, ಕನ್ನಡಕ ಹಾಕೊಡೋದು ಮುಂದ್ಗಡೆ ಹಾಕೊಳಕ್ಕೆ, ಅದ ಹಿಂದ್ಗಡೆ ಹಾಕಬಾರ್ದು. ನೋಡಿ, ನಮಗೆ ಹಿಂಗೆ ಯೋಚನೆ ಮಾಡ್ಬೋದು ಅಂತ ಗೊತ್ತೇ ಇರಲ್ಲ. ಸರಿ, ಇನ್ನು ಸ್ವಲ್ಪ ಮುಂದಕ್ಕೆ ಹೋದ ಕಂಡಕ್ಟ್ರು, ಅಲ್ಲಿದ್ದವನು ಯಾರೋ ಒಬ್ಬ ಸುಮ್ಮನೆ ಕಂಡಕ್ಟ್ರನ್ನ ರೇಗಿಸ್ಬೇಕು ಅಂತ ಅನ್ನಿಸ್ತು. ಏನಪ್ಪ ಕಂಡಕ್ಟ್ರೇ, ಘಮ 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 ಅಂತಿರಲ್ರಿ, ಏನು ಹಾಕೊಂಡು ಸ್ನಾನ ಮಾಡ್ತಿರೋ ಅಂದ ಕಂಡಕ್ಟ್ರು. ನಾವಸ್ವಾಮಿ, ನಾವು ಬಾಗಿಲ ಹಾಕೊಂಡು ಸ್ನಾನ ಮಾಡ್ತೀವಿ. ಹಿಂದ್ಗಡೆ ಅವನು ಯಾರೋ ಕೂತಿದ್ದ, ಇವನಿಗಿಂತ ಮೋಸೆ ಗುಡ್ದನು ಅವನು. ಕಂಡಕ್ಟ್ರೇ, ಬಾಗಿಲ ಹಾಕೊಂಡು ಸ್ನಾನ ಮಾಡಿದ್ರೆ ಆಗಲ್ಲ, ಬೋಲ್ಟ್ ಹಾಕೋಬೇಕು, ಇಲ್ಲ ರಿಸ್ಕ್ ಇರುತ್ತೆ ಎಂದ ಅವನು. ನಾವೇ ಆಡೋ ಮಾತು, ಅದಕ್ಕೆ ಬೇರೆ ಅರ್ಥ ಸಾಧ್ಯ ಇರುತ್ತೆ. ನಾನು ಅದಕ್ಕೆ ಬಹಳ ಸಲ ಹೇಳ್ತಿರ್ತೀನಿ, ಭಾಷೆಗೆ ಒಂದು ಅಭಿಪ್ರಾಯ ಇರುತ್ತೆ. ನೋಡಿ, ನೀವು ಬರೀ ಒಳ್ಳೆ ಮಾತಲ್ಲೇ ಯಾರನ್ನಾರು ಬೈಬೋದು. ಬರೀ ಒಳ್ಳೆ ಮಾತು ನೀವು ಡಿಕ್ಷನರಿ ತೆಗೆದು ನೋಡಿದ್ರೆ ಅದಕ್ಕೆಲ್ಲ ಬರೀ ಒಳ್ಳೆ ಅರ್ಥ ಇರುತ್ತೆ. ನೋಡಿ, ಕೆಲವ್ರು ಬೈತಿರ್ತಾರೆ, ಹಿಂಗೆ ಬಾಪ ಪುಣ್ಯಾತ್ಮ ಬಾ ಪುಣ್ಯಪುರುಷ, ಆಹ್ ನಿಮ್ಮಂಥವ್ರು ನಾಲ್ಕು ಜನ ಊರಲ್ಲಿ ಇದ್ಬಿಟ್ರೆ ಊರು ಉದ್ಧಾರ, ಬನ್ನಿ ತಾವು ಪಾದ ಇಡಬೇಕು ಇಲ್ಲಿ, ದಯಮಾಡಿಸ್ಬೇಕು. ಹಂಗಂದ್ರೆ ಏನು ಅಲ್ಕ ನನ್ನ ಮಗನೇ, ನಿನ್ನಂತ ಕೆಟ್ಟವನು ಯಾವನು ಇಲ್ಲ ಊರಲ್ಲಿ ಅಂತ. ಆದರೆ ಬರೀ ಒಳ್ಳೆ ಶಬ್ದಗಳಲ್ಲಿ ಬೈತಾರೆ. ಇನ್ನು ಕೆಲವರು ಇರ್ತಾರೆ, ಬರೀ ಕೆಟ್ಟ ಶಬ್ದ ಹೇಳ್ಕೊಂಡು ತಮ್ಮಂತ ಹೊಗಳ್ಕತಿರ್ತಾರೆ. ಮೈಸೂರಲ್ಲಿ ಜಗಳ ಆಯ್ತಿತ್ತು, ನೋಡಿದೆ ನಾನು. ಇವನು ಅವನು ಬೈಬೇಕು, ಅವನು ಇವನು ಬೈಬೇಕು ಅಲ್ವಾ? ಕೆಲವ್ರಿಗೆ ಅಡ್ಕಸ್ಬಿಗಳು ಜಗಳಾಡ್ ಗೊತ್ತಿರಲ್ಲ, ಇವನು ಬೈತಾನ ಅವನ್ನ. ನೋಡೋ, ನನ್ನ ತಾವ ಮಾತಾಡ್ಬೇಡ ನೀನು, ನನ್ನ ಹತ್ರ ಅವೆಲ್ಲ ನಡಿಯೋಕ್ಕಿಲ್ಲ, ನನ್ನ ಹತ್ರ ನಿನ್ಗೆ ಬಾಲ ಬಿಚ್ಚಬೇಡ ನೀನು. ನಾನು ಲೋಫರ್ ನನ್ನ ಮಗ, ನಾನು ಭಾಳ ಕೆಟ್ಟ ನನ್ನ ಮಗ, ನಾನು ನಾನು ತಲೆ ಕೆಟ್ಟರೆ ನಾಯಿ ನನ್ನ ಮಗ, ನಾನು ಗೊತ್ತಿಲ್ಲ ನಿನಗೆ, ಕಂತ್ರಿ ನಾಯಿ ಇದ್ದಂಗೆ, ನಾನು ಹುಚ್ಚ ನಾಯಿ ಇದ್ದಂಗೆ, ಏನು ಅನ್ಕೊಬಿಟ್ಟಿದ್ಯ ಅಲ್ಲ. ಇವನು ಅವನಲ್ವ ಬೈಬೇಕಾಗಿರೋದು, ಅವನ ಎದುರುಗಡೆ ಅವನಲ್ಲ, ಅವನಿಗೆ ಇಷ್ಟು ಬರಲ್ಲ. ಅವನು ನೀನು ಕಂತ್ರಿ ನಾಯಿ ಆದರೆ ನಾನು ಡಬ್ಬಲ್ ಕಂತ್ರಿ ನಾಯಿ ತಿಳ್ಕೊಬಿಡು ಅಂತಾನೆ. ಅಂದರೆ ಇವನು ಹೇಳೋದಕ್ಕೆ ಎರಡರಷ್ಟು ಬೈದ್ಬಿಟ್ಟೆ ಅಂತ ಅವನು. ನೋಡೋ, ಮಾತಾಡ್ಬೇಡ, ಲೋಫರ್ ಲೋಫರ್ ನಾನು, ಕಟ್ಟ ಲೋಫರ್ ನನ್ನ ಮಗ ಅಂದ. ನಾನು ಅಷ್ಟೇ ಡಬ್ಬಲ್ ಕಟ್ಟ ಲೋಫರು ಅಂದ ಅವನು. ಸಿಟ್ಟತ್ಬಿಡ್ತೀನಿ, ಏ ಅಪ್ಪನ ಗುಟ್ಟದ ಮಗ ನಾನು ಅಂದ. ಅವನಿಗೂ ಸಿಟ್ಟತ್ಬಿಡ್ತು, ನಾವು ಅಷ್ಟೇ ಡಬ್ಬಲ್ ಅಪ್ಪ. ವಯ್ಯಕ್ಕೆ ಬರ್ದೇ ಇದ್ರೆ ಹಿಂಗೆ ಆಗೋದು. ಮಾತು ಒಂದು ಕಲೆ ಅದು. ನೀವು ಸುಮ್ಮನೆ ತಮಾಷೆ ಹೇಳ್ತೀನಿ, ಈ ಮಂಗಳೂರು ಕಡೆ ಹೋಗಿ ಅವ್ರಿಗೆ ಬಯ್ಯಕ್ಕೆ ಬರಲ್ಲ. ಮಂಗಳೂರು ಉಡುಪಿ ದಕ್ಷಿಣ ಕನ್ನಡ ಅವ್ರಿಗೆ ಬಯ್ಯಕ್ಕೆ ಬರಲ್ಲ. ನಮ್ಮವ್ರು ಪರವಾಗಿಲ್ಲ, ಮೈಸೂರು ಬೆಂಗಳೂರಿನವ್ರು ಬೈತಾರೆ ಪರವಾಗಿಲ್ಲ. ಇವ್ರು ವಂಶವೃಕ್ಷ ತಗೊಂಡು ಬೈತಾರೆ, ಬರೀ ಅವನ್ನೇ ಬೈಯಲ್ಲ, ಅವನು ಮನೆಯಲ್ಲೂ ಯಾರನ್ನೂ ಹಿಡಿಸ್ಕೊಡೋದಿಲ್ಲ, ಹಂಗೆ ಬೈತಾರೆ. ಮಂಗಳೂರಿನೊಬ್ಬ ಹೇಳ್ತಾ ಇದ್ದೆ ನನಗೆ, ನಾನು ಅವನಿಗೆ ಸಾರಿ ಬೈದಿದ್ದೇನೆ, ಬಿಡ್ತೇನೆ ಸಾರಿ ಬೈದಿದ್ದೇನೆ. ಹೌದಾ, ಏನು ಬೈದೆ ಇದು? ಮತ್ತೆ ಅವನು ನನ್ನಲ್ಲಿ ಮಾತಾಡಲಿಕ್ಕೆ ಬಂದರೆ ನಾನು ಬಿಡ್ತೇನೆ ಸಾರಿ ಬೈದಿದ್ದೇನೆ ಅಂತ. ಹೌದಾ, ಏನು ಬೈದೆ? ಸಾಮ ಬೈದದ್ದು, ಮತ್ತೆ ಜನ್ಮದಲ್ಲಿ ಅವ ನನ್ನಲ್ಲಿ ಮಾತಾಡ್ಲಿಕ್ಕಿಲ್ಲ, ಹಾಗೆ ಬೈದದ್ದು. ಏ ಏನು ಬೈದೆ ಹೇಳು ಸಾಯಿ ಅಂತ ಒಂದು ಮಾತು ಹೇಳಿದೆ, ಒಂದೇ ಮಾತು, ಮತ್ತೆ ಹಾಗೆ ಮಾತಾಡ್ಲಿಕ್ಕಿಲ್ಲವ. ಹೇಳ ಏನು ಬೈದೆ? ನಾನು ಅವನಿಗೆ ಬೈದೆ, ಮಂಗ ನಿನಗೆ ಮಂಡೆ ಸರಿ ಇಲ್ಲ, ಹಾಗೆ ಬೈದೆ. ಅದನ್ನ ಬೈಗಳು ಅನ್ಕೊಂಡವನವನು. ನಮ್ಮ ಕಡೆ ಅಷ್ಟಕ್ಕೆಲ್ಲ ಅಳ್ಳಾಡಲ್ಲ ಜನ. ಏನಿದ್ರು ವಂಶವೃಕ್ಷ ಹೊರಕ್ಕೆ ಬಂದ್ರೇ ನಮ್ಗೊಂಚೂರು ಜುಮ್ ಅಂದಂಗೆ ಆಗೋದು, ಇಲ್ಲದೇ ಬೈಗಳ ಅಲ್ವೇ ಅಲ್ಲ ಅದು. ನಮ್ಮ ಮನೆ ಹತ್ರ ಇಬ್ಬರು ಅತ್ತೆ ಸೊಸೆರಿದ್ರು, ಜಗಳಾಡೋರು ಪುಣ್ಯಾತ್ಕಿತ್ರಿ, ಎಷ್ಟು ಚೆನ್ನಾಗಿ ಜಗಳಾಡೋರು ನೋಡಬೇಕಿತ್ತು. ಸೊಸೆ ಅತ್ತೆನ ಬೈಬೇಕು, ಅತ್ತೆ ಸೊಸೆನ ಬೈಬೇಕು, ಡೈರೆಕ್ಟಾಗಿ ಬೈಯಲ್ಲ ಅವರು. ಸೊಸೆ ಅವ್ರ ಅತ್ತೆನ ಬೈತಾಳೆ, ಬೈಯೋದು ಅವ್ರ ಅತ್ತೆನ, ಆದ್ರೆ ಬೈಯೋದು ಅವ್ರ ಅತ್ತೆಗೆ ನೇರವಾಗಲ್ಲ, ಅವ್ರ ನಾಯಿಗೆ ಬೈತಾಳೆ. ನೋಡಿ, ನಾವು ಇಮೇಜಸ್ ಅಂತ ಬಳಸ್ತೀವಿ ಸಾಹಿತ್ಯದಲ್ಲಿ. ಇಮೇಜ್ ಅಂದರೆ ಯಾವುದೋ ವಿಷಯ ಹೇಳ್ತಾನೆ, ಅರ್ಥ ಅದಲ್ಲ, ಇನ್ನೇನೋ ಆಗಿರುತ್ತೆ. ಇವಳು ಇಮೇಜ್ ಇಟ್ಕೊಂಡು ಬೈಯೋಳು ಸೊಸೆ ಅವ್ರ ಅತ್ತೆಗೆ, ಎಷ್ಟು ಚೆನ್ನಾಗಿ ಬೈಯೋಳು, ನಾಯಿಗೆ ಬೈತಾಳೆ, ಬೈಯೋದು ನಾಯಿಗೆ ಅಂಟದು ಅವ್ರ ಅತ್ತೆಗೆ. ಅಲ್ಲ, ಊರ್ ನಾಯಿಗಳಿಗೆಲ್ಲ ಸಾವು ಬಂತು, ಈ ಹಾಳು ದರಿದ್ರ ನಾಯಿಗೆ ಸಾವು ಬರಲಿಲ್ಲ. ಅಲ್ಲ, ಏನೋ ಒಂದು ತುತ್ತಾಗ್ತೀವಿ ತಿನ್ಕೊಂಡು ಅಲ್ಲಿ ಮೂಲೆಯಲ್ಲಿ ಬಿದ್ದಿರ್ಬೇಕು, ಎಷ್ಟೊತ್ತಲ್ಲೂ ಬೋ 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 ಅಂತ ಬೊಗಳ್ತಾ ಇದ್ರೆ ನನಗೂ ಸಿಟ್ಟತ್ತಿ ಜಾಡಿಸಿ ಎದ್ಗೋದ್ಬಿಟ್ರೆ ಸೊತ್ತೋಯ್ತದೆ ಅಂತ. ಅದು ಬೇರೆ ಭಯ, ನನ್ಗೆ ಗಂಡನ ಹೇಳ್ತೀನಿ ತಗೊಂಡೋಗಿ ಊರಲ್ಲಿ ಬಿಟ್ಬಿಡಿ, ಎಲ್ಲೆಲ್ಲರೂ ತೋಟ ಗಿಟ್ಟ ಸುದ್ದಾಡ್ಕೊಂಡು ಬಿದ್ದಿರಲಿ ಅಂತ. ಇಲ್ಲಿ ತನ ಮಡ್ಕೊಂಡು ನನ್ನ ಪ್ರಾಣ ತಿಂತಾರೆ, ಯಾಕಾದರೂ ಬದುಕಿದ್ದವೋ ಅಂತ ನಾಯಿ. ಯಾವತ್ತಾರೂ ತಗೊಂಡೋಗಿ ಮಂಗಳವಾರ ಉದ್ದದ ಗುದ್ದ ತೆಗೆದ್ಬಿಟ್ಟು ಹೂತಾಕ್ಬಿಟ್ಟು ಬಂದು ಮಖ ತೊಳ್ಕೊಂಡು ಮನೇಲಿ ಕೂತ್ಬಿಟ್ರೆ ಸಾಕಾಗೋಗ್ಬಿಟ್ಟದೆ. ಆ ಪಟೇಲ್ರ ಮನೆ ನಾಯಿ ಅಂತ ಚಂದುಳ್ಳಿ ನಾಯಿ, ಜಾತಿ ನಾಯಿ, ಆ ನಾಯಿ ಸಾಯ್ತು, ಈ ಕಂತ್ರಿ ನಾಯಿಗೆ ಸಾವು ಬರಲಿಲ್ಲ. ನಾಯಿಗ ಬೈದ್ಲವಳು, ನಾಯಿಗ ಬೈದ್ಲು. ಭಾಷೆಯ ಚಮತ್ಕಾರ ನೋಡಿ ಹೆಂಗಿದೆ. ಅತ್ತೆ ಸೊಸೆನ ಬೈಬೇಕು, ಅವಳು ಡೈರೆಕ್ಟಾಗಿ ಬೈಯಲ್ಲ, ಡೈರೆಕ್ಟಾಗಿ ಬೈದ್ರೆ ಸಿಕ್ಕಾಕ್ಬಿಡ್ತಾಳೆ. ಅವ್ರ ಮನೇಲಿ ಒಂದು ಬೆಕ್ಕಿರುತ್ತೆ, ಬೆಕ್ಕಿಗೆ ಬೈತಾಳೆ, ತರುವಾಗಲೇ ಬಡ್ಕೊಂಡೆ ಕಳ್ಳನ ಮಗನಿಗೆ ತರಬೇಡ ಇದ ಅಂತ. ಯಾರು ತರದೆ ಬರದೆ ನಿಂತಿತ್ತೇನೋ, ಈ ಅವಿವೇಕಿ ನನ್ನ ಮಗ ಹೋದ ಹಲ್ಕಿಸ್ತಾ ಬಿದ್ದ, ಅದು ಎಳ್ಕೊಂಬಂದ.
ಬೆಳ್ಳಗದೆ ಅಂತ ಒತ್ಕ ಬಂದವನೆ ಕಳ್ಳನ ಮಗ, ಅಲ್ಲಲ್ಲಲ್ಲ ಎಜ್ಜೆ ಮಡ್ಗದ. ಆಹೋ, ಈ ಬಿಂಕ ಬಿನ್ನಾಣ ನಂತವ್ ತೋರ್ಬೇಡ, ನೀನು ಸೊಂಟ ತಿರುಗಿಸ್ಬೇಡ, ಸೊಂಟ ಮುರಿದು ಬಿಡ್ತೀನಿ. ಅದೆಲ್ಲ ಕಣ್ಣು 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 ಬಿಟ್ರೆ ನನಗಾಗೋದಿಲ್ಲ, ಅವಳಲ್ಲಿ ಕಣ್ಣು ಬಿಡ್ತಾ ಇರ್ತಾಳೆ, ಅದಕ್ಕೆ ಕಣ್ಣು ಬಿಡಬೇಡ, ಸೂಜಿ ತಗೊಂಡು ಕಣ್ಣಿಗೆ ಚುಚ್ಚಿಬಿಡ್ತೀನಿ. ಅದು ಯಾವ ಮಾಯದಲ್ಲಿ ನೆಗ್ದು ಅದು ಎಲ್ಲಿ ಪರಿಚಯ ಗೊತ್ತೇ ಆಗೋಕ್ಕಿಲ್ಲ. ಬೆಕ್ಕಗೆ ಬೈದ್ಲವಳು, ಬೆಕ್ಕು ಇಮೇಜ್ ಅಷ್ಟೇ, ಸಸೆಗೆ ಬೈತಾ ಇದ್ದಾಳೆ. ಇವ ಅಮ್ಮನ ಮಗ ಬೀದಿಲಿ ನಿಂತಿರ್ತಾನೆ, ಅವನಿಗೆ ಹೆಂಡ್ತಿನೂ ಬೈಯಕ್ಕಾಗಲ್ಲ, ಅವ್ರ ಅಮ್ಮನೂ ಬೈಯಕ್ಕಾಗಲ್ಲ, ಆ ಕಡೆಗೆ ತಿರ್ಕೊಂಡು ಬೈತಾನೆ. ನಮ್ಮ ಮನೇಲಿ ಎರಡು ಯಗ್ನ ಸೇರ್ಕೊಂಡ್ಬಿಟ್ಟವೆ, ಕಳ್ಳನ ಮಗನವು ತಿಂದು ತಿಂದು ಅಂದಿ ಆಗ್ಬಿಟ್ಟು, ನಾವು ತಂದಾಕ್ತೀವಿ ಇವು ತಿಂದಾಗ್ತವೆ, ನನಗೂ ಸಾಕಾಗ್ಬಿಟ್ಟದೆ ಸರ್ ಜೀವನ. ಏನಿಲ್ಲ, ಹಿಂಗೆ ಕಿರ್ಚಾಡ್ತಾ ಇರಲಿ, ಇವು ಯಾವತ್ತಾರು ಒಂದು ದಿವಸ ಒಂದು ಹಣ್ಣೆ ತಗೊಂಡು ಹೊಡೆದು ಈಜ್ಗೆ ಎಳ್ದಾಕ್ಬಿಡ್ತೀನಿ, ಸತ್ತೋಗ್ಬಿಡಲಿ ಆ ಕಡೆ. ಯಾರು ಕಾರ್ಪೊರೇಷನ್ನವರು ಲಾರಿನೋ ಟ್ರ್ಯಾಕ್ಟರ್ನೋ ತಗೊಂಡೋಗಿ ಅಲ್ಲೆಲ್ಲರೂ ಬೀದಿಲಿ ಬಿಸಾಕ್ಬಿಡಲಿ, ಅದು ನಾಯಿ ತಿನ್ಕೊಂಡು ಸಾಯಲಿ, ನಮಗೂ ಸಾಕಾಗ್ಬಿಟ್ಟದೆ ಜೀವನ. ನೋಡೋಣ ನಾನು ಎಷ್ಟು ಮಾತಾಡ್ತೀನಿ ಗೊತ್ತಿಲ್ಲ. ಐಶ್ವರ್ಯ ರೈ ಹಾಡು ಹೇಳ್ಬಿಡ್ತೀನಿ. ನಿಮ್ಗೆ ಈ ಹಾಡು ಗೊತ್ತಿದೆ, ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನು ತೇ, ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಅದೆಲ್ಲ ಹಳೆ ಕಾಲದ ಹಾಡು. ಈಗ ಯಾರು ಐಶ್ವರ್ಯ ರೈ ಭಜನೆ ಮಾಡಿದ್ರೆ ಅವ್ರು ಏನಂತ ಹಾಡ್ತಾರೆ ಅಂತ, ಐಶ್ವರ್ಯ ರೈ ಮಿನಿ ವಸ್ತ್ರ ವಿರಾಜಿನಿ ಬೇಗ್ ಮದ್ವೆ ಆದ್ರೆ ನಿನ್ಗೇನಾಗತ್ತೆ, ಜಯ ಜಯ ಹೇ ಅಭಿಷೇಕನ ಅರಗಿಣಿ ಸುಮ್ಕೆ ಮುಂದೂಡ್ತಿದ್ರೆ ವಯಸ್ಸಾಗತ್ತೆ, ಧನವತಿ ಹೇಮತಿ ಸ್ವಾಸ್ಥ್ಯ ವಿನಾಶಿನಿ ಸುಮ್ಕೆ ನಮ್ಮ ಹುಡುಗರ ತಲೆ ಕೆಡುತ್ತೆ, ಜಯ ಜಯ ಯುವ ಜನ ಸ್ವಪ್ನ ವಿಹಾರಿಣಿ ಸಲ್ಮಾನ್ ವಿವೇಕ್ ಜೊತೆ ಏನ್ ನಿನ್ ಕತೆ, ಭುವನದ ಸುಂದರಿ ಬೆಳ್ಗಿರೋ ನಾಯಿ ಮರಿ ತಪ್ಕೊಂಡು ನಿಂತಿದ್ರೆ ನಮ್ಗನ್ಸುತ್ತೆ, ಭುವನದ ಸುಂದರಿ ಬೆಳ್ಗಿರೋ ನಾಯಿ ಮರಿ ತಪ್ಕೊಂಡು ನಿಂತಿದ್ರೆ ನನ್ಗನ್ಸುತ್ತೆ, ನಾಯಿ ಮರಿ ಜಾಗದಲ್ಲಿ ನಾವಿದ್ರೆ ಅಂದುಕೊಂಡು ನಾಡಿನ ಜನ ಎಲ್ಲ ಜ್ವಲ್ ಸುತ್ತೆ, ಅಲಂಕಾರ ಮಾಡಿಕೊಂಡು ಅಭಿಷೇಕ ಜೊತೆ ನೀನು ಹನುಮಂತರಾಯನ್ ಗುಡಿಗೋದ್ರೆ ಏನಾಗತ್ತೆ, ಅಲಂಕಾರ ಮಾಡಿಕೊಂಡು ಅಭಿಷೇಕ ಜೊತೆ ನೀನು ಹನುಮಂತರಾಯನ್ ಗುಡಿಗೋದ್ರೆ ಏನಾಗತ್ತೆ, ಗುಡಿಲಿರೋ ಪೂಜಾರಪ್ಪನ ಕಣ್ಣು ಸ್ವಲ್ಪ ತಂಪಾಗುತ್ತೆ, ಹನುಮಂತಪ್ಪನ ಮೂತಿ ಹಂಗೆ ಕೆಂಪಾಗತ್ತೆ, ಯಾಕೋ ಏನೋ ನನಗೇನು ಗೊತ್ತು ಮಲ್ಲಿಕಾ ಶರಾವತ್ತು ಬಟ್ಟೆ ಹಾಕೊಳ್ಳಕ್ಕೆ ಅವಳಿಗೆ ಬೇಜಾರಂತೆ, ನೀನೇ ಸ್ವಲ್ಪ ಬುದ್ಧಿ ಹೇಳ ಅವಳು ಹಿಂಗೆ ಕುಣಿತ ಇದ್ರೆ ವಯಸ್ಸಾದವ್ರಿಗೂ ಸುಮ್ಮನೆ ಬುದ್ಧಿ ಕೆಡುತ್ತೆ, ಜೈಲಲಿತ ಜಯಪ್ರದ ವೈಜಯಂತಿ ವಿಜಯಶಾಂತಿ ರಾಜಕೀಯ ಕೋದ್ರೆ ಜನ ಜೈ ಎನ್ನತ್ತೆ, ಲಾಲು ಪ್ರಸಾದನ್ ಜೊತೆ ರಾಜಕೀಯ ಕೋದ್ರೆ ನೀನು ರಾಬ್ರಿ ದೇವಿಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ, ನಡೆದಾಡೋ ನವಿಲೆ ನೀ ಗುಟ್ಟಾಗಿ ಬಂದು ನಮ್ ನಗೆ ಹಬ್ಬ ನೋಡ್ಬೇಕು ಅಂತ ಹೇಳ್ತಿದ್ದಂತೆ, ನಡೆದಾಡೋ ನವಿಲೆ ನೀ ಗುಟ್ಟಾಗಿ ಬಂದು ನಮ್ ನಗೆ ಹಬ್ಬ ನೋಡ್ಬೇಕು ಅಂತ ಹೇಳ್ತಿದ್ದಂತೆ, ಕೇರ್ಫುಲ್ ಆಗಿರು ಇದಕ್ಕೆ ಈ ಗೊತ್ತಾದ್ರೆ ಬೇಕ್ಬೇಕು ಅಂತ ಮಧ್ಯ ಮಧ್ಯೆ ಕರೆಂಟ್ ಹೋಗುತ್ತೆ, ಕಾಮನ ಬಿಲ್ಲೆ ಕರ್ನಾಟಕ ರಾಜ್ಯದಿ ಬಿಜೆಪಿ ಗೌರ್ಮೆಂಟು ನಡೀತಾ ಐತೆ, ಕಾಮನ ಬಿಲ್ಲೆ ಕರ್ನಾಟಕ ರಾಜ್ಯದಿ ಬಿಜೆಪಿ ಗೌರ್ಮೆಂಟು ನಡೀತಾ ಐತೆ, ಗೌಡರ ಜೊತೆ ಸೇರಿ ಗೋಲ್ಮಾಲ್ ಮಾಡಿದರೆ ಕಾಂಗ್ರೆಸ್ ನಿನ್ಗೆ ಸಪೋರ್ಟ್ ಮಾಡುತ್ತೆ, ಐಶ್ವರ್ಯ ರೈಮಿನಿ ವಸ್ತ್ರ ವಿರಾಜಿನಿ ಬೇಗ್ ಮದ್ವೆ ಆದ್ರೆ ನಿನ್ಗೇನಾಗತ್ತೆ, ಜಯ ಜಯ ಹೇ ಅಭಿಷೇಕನ ಅರಗಿಣಿ ಸುಮ್ಕೆ ಮುಂದೂಡ್ತಿದ್ರೆ ವಯಸ್ಸಾಗತ್ತೆ, ನಿ ಸುಮ್ಕೆ ಮುಂದೂಡ್ತಿದ್ರೆ ವಯಸ್ಸಾಗತ್ತೆ, ನಿ ಸುಮ್ಕೆ ಮುಂದೂಡ್ತಿದ್ರೆ ವಯಸ್ಸಾಗತ್ತೆ.